ನಮಸ್ಕಾರ ಜನಪ್ರತಿನಿಧಿಯ ನ್ಯೂಸ್ ವ್ಯೂಸ್ ಗೆ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾಡಿ. ಅಬ್ಬಬ್ಬ ಅಂದ್ರೆ ತಿಂಗಳಿಗೆ ನೀವು ಎಷ್ಟು ಮೀನು ತಿಂತೀರಿ, ಎಷ್ಟು ಕೆ ಜಿ ಮೀನು ತಿನ್ನೋದಕ್ಕೆ ಸಾಧ್ಯ ಇದೆ, ಆ ಬಗ್ಗೆ ನಿಮಗೆ ಏನಾದರೂ ಬ್ರೀಫ್ ನಾಲೆಜ್ ಇದೆಯಾ? ವಾರ್ಷಿಕವಾಗಿ ಸರಾಸರಿ ಎಷ್ಟು ಕೆ ಜಿ ಮೀನು ತಿನ್ನಬಹುದು ಎನ್ನುವುದರ ಬಗ್ಗೆ ನಿಮಗೆ ಅಂದಾಜಿದೆಯಾ? ಕರಾವಳಿ ಭಾಗದಲ್ಲಿರುವವರನ್ನ ಕೇಳಿದರೆ ನಾವು ಪ್ರತಿನಿತ್ಯ ಮೀನು ತಿಂತೇವೆ, ಅದರಲ್ಲಿ ಏನಿದೆ ಆಶ್ಚರ್ಯ ಅಂತ ಕೇಳಬಹುದು. ಆದರೆ ಈ ಪರ್ಟಿಕ್ಯುಲರ್ ರಿಪೋರ್ಟ್ ಕೊಟ್ಟಿರುವ ಮಾಹಿತಿಯನ್ನು ಕೇಳಿದರೆ ಕರಾವಳಿ ಭಾಗದಲ್ಲಿ ಇರುವ ಮೀನು ತಿನ್ನುವವರು ಕೂಡ ಆಶ್ಚರ್ಯ ಪಡ್ತಾರೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಎಸ್, ನಾವೀಗ ಹೇಳೋದಕ್ಕೆ ಹೊರಟಿರುವ ವಿಷಯ ವಾರ್ಷಿಕವಾಗಿ ಸರಾಸರಿ ಒಬ್ಬ ವ್ಯಕ್ತಿ ಎಷ್ಟು ಕೆ ಜಿ ಮೀನು ತಿಂತಾರೆ ಎಂಬ ಅ ಕ್ವೈಟ್ ಇಂಟ್ರೆಸ್ಟಿಂಗ್ ವಿಚಾರವನ್ನು ನಿಮ್ಮ ಕುತೂಹಲವನ್ನು ಹೆಚ್ಚು ಹೊತ್ತು ಕಾಯಿಸೋದಿಲ್ಲ. ತೀರಾ ಇತ್ತೀಚೆಗೆ ಈ ಮೀನು ತಿನ್ನುವವರು ಯಾರು ಎಲ್ಲಿ ಹೆಚ್ಚಿದ್ದಾರೆ ಎನ್ನುವುದರ ಬಗ್ಗೆ ಕೇಂದ್ರದ ಮೀನುಗಾರಿಕಾ ಸಚಿವಾಲಯ ಒಂದು ರಿಪೋರ್ಟ್ ಮಾಡಿದೆ. ಆ ರಿಪೋರ್ಟ್ನಲ್ಲಿರುವ ಇಂಟ್ರೆಸ್ಟಿಂಗ್ ಮ್ಯಾಟರನ್ನು ನಿಮ್ಮ ಮುಂದೆ ಇಡೋದಕ್ಕೆ ಈ ಮೂಲಕ ಪ್ರಯತ್ನ ಮಾಡ್ತೇವೆ. ಭಾರತದಲ್ಲಿ ಅತಿ ಹೆಚ್ಚು ಮೀನು ತಿನ್ನುವ ಪ್ರದೇಶ ಯಾವುದಿರಬಹುದು? ಕೋಸ್ಟಲ್ ಕರ್ನಾಟಕ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಕೇರಳವೋ ತಮಿಳುನಾಡಿನ ಕರಾವಳಿ ಭಾಗದ ಜನರ ಅದು ಕೂಡ ತಪ್ಪು. ಗೋವಾನ ಅಥವಾ ಕೋಸ್ಟಲ್ ಬೆಲ್ಟ್ ಆಫ್ ಇಂಡಿಯಾದ ಜನರು ಅಂತಂದ್ರೂ ಕೂಡ ಅದು ಅಲ್ಲ, ತಪ್ಪು ಅಂತ ಹೇಳ್ತಿದೆ ಈ ರಿಪೋರ್ಟ್. ಹಾಗಾದರೆ ಯಾವ ಪ್ರದೇಶ ಎನ್ನುವ ಪ್ರಶ್ನೆಗೆ ವರದಿ ನೀಡಿರುವ ಉತ್ತರವನ್ನು ನಿಮಗೆ ಹೇಳ್ತೀವಿ, ಗಮನವಿಟ್ಟು ಕೇಳಿ. ಭಾರತದಲ್ಲಿ ಅತಿ ಹೆಚ್ಚು ಮೀನು ತಿನ್ನುವ ಜನರಿರುವ ಪ್ರದೇಶ ಯಾವುದೆಂದರೆ ಅದು ಲಕ್ಷದ್ವೀಪ. ಹೌದು, ಭಾರತದ ಅತ್ಯಂತ ಚಿಕ್ಕದಾದ ಕೇಂದ್ರಾಡಳಿತ ಪ್ರದೇಶವಾದ ಲಕ್ಷದ್ವೀಪದಲ್ಲಿರುವ ಜನರು ದೇಶದ ಉಳಿದೆಲ್ಲ ಭಾಗಗಳಿಗಿಂತ ಹೆಚ್ಚು ಮೀನನ್ನು ತಿಂತಾರೆ ಎಂಬ ವರದಿಯನ್ನು ಮೀನುಗಾರಿಕಾ ಸಚಿವಾಲಯ ನೀಡಿದೆ. ವಾರ್ಷಿಕವಾಗಿ ಅಲ್ಲಿನ ಒಬ್ಬ ವ್ಯಕ್ತಿ ತಿನ್ನುವ ಮೀನುಗಳ ಸರಾಸರಿ ತೂಕದ ಬಗ್ಗೆ ಕೇಳಿದರೆ ನೀವು ಬೆಚ್ಚಿ ಬೀಳ್ತೀರಿ. ನಿಜಕ್ಕೂ ಹೌದು, ಅಲ್ಲಿ ಮೀನು ತಿನ್ನುವ ಒಬ್ಬ ವ್ಯಕ್ತಿ ವಾರ್ಷಿಕವಾಗಿ ಸರಾಸರಿ ಬರೋಬ್ಬರಿ 125 ಕೆ ಜಿ ಮೀನು ತಿಂತಾನೆ ಎಂದು ಸಚಿವಾಲಯದ ವರದಿ ಹೇಳಿದೆ. ಗೋವಾ ರಾಜ್ಯ ಅತಿ ಹೆಚ್ಚು ಮೀನು ತಿನ್ನುವ ಜನರಿರುವ ರಾಜ್ಯಗಳ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ದು ಅಲ್ಲಿ ಒಬ್ಬ ವ್ಯಕ್ತಿ ವಾರ್ಷಿಕವಾಗಿ ಸರಾಸರಿ 78 ಕೆ ಜಿ ಮೀನು ತಿಂತಾನೆ ಅಂತ ವರದಿ ಹೇಳಿದೆ. ಹಾಗಾದರೆ ಲಕ್ಷದ್ವೀಪದಲ್ಲಿರುವ ಒಬ್ಬ ವ್ಯಕ್ತಿ ಒಂದು ತಿಂಗಳಿಗೆ ಸುಮಾರು 10.41 ಕೆ ಜಿ ಮೀನು ತಿಂತಾನೆ. ಗೋವಾದಲ್ಲಿ ಒಬ್ಬ ವ್ಯಕ್ತಿ ಆನ್ ಎನ್ ಎವರೇಜ್ 6.5 ಕೆ ಜಿ ಮೀನನ್ನು ತಿಂತಾನಂತೆ. ಗೋವಾ ದೇಶದ ಅತ್ಯಂತ ಚಿಕ್ಕದಾದ ರಾಜ್ಯ. ಗೋವಾದ ಒಟ್ಟು ಜನಸಂಖ್ಯೆ ಇರೋದೇ 15-16 ಲಕ್ಷ. ಇದರಲ್ಲಿ ಸುಮಾರು 13 ಲಕ್ಷ ಮಂದಿ ಮೀನು ತಿನ್ನುವವರು ಇದ್ದಾರಂತೆ. ಅಷ್ಟೇ ಅಲ್ಲದೆ ವಾರ್ಷಿಕವಾಗಿ ಸರಾಸರಿ 78 ಕೆ ಜಿ ಮೀನು ತಿನ್ನುವವರು ಇದ್ದಾರೆ ಎಂದು ವರದಿ ಹೇಳುತ್ತೆ. ಆದಾಗ್ಯೂ ಇದು ಗೋವಾದಲ್ಲಿ ಜನರು ಪ್ರತಿದಿನ ಮೀನು ತಿಂತಾರೆ ಎನ್ನುವ ರಿಪೋರ್ಟ್ ಅಲ್ಲ. ಒಂದು ವಾರದಲ್ಲಿ ನಿರ್ದಿಷ್ಟ ದಿನಗಳಿವೆ. ಸೇ ಫಾರ್ ಅನ್ ಎಕ್ಸಾಂಪಲ್, ಸೋಮವಾರ, ಗುರುವಾರ, ಹೀಗೆ. ಇನ್ನು ಗಣೇಶ ಚತುರ್ಥಿ ಅಂತಹ ಕೆಲವೇ ಕೆಲವು ಧಾರ್ಮಿಕ ಹಬ್ಬಗಳ ಸಂದರ್ಭದಲ್ಲಿ ಅಲ್ಲಿನ ಜನರು ಮೀನನ್ನು ತಿನ್ನೋದಿಲ್ಲ. ಗೋವಾ ಆದಮೇಲೆ ಕೇಂದ್ರಾಡಳಿತ ಪ್ರದೇಶವಾಗಿರುವಂತಹ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಪ್ರದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ವರ್ಷಕ್ಕೆ ಸುಮಾರು ಸರಾಸರಿ 77 ಹೆಚ್ಚು ಕೆ ಜಿ ಮೀನನ್ನು ತಿಂತಾನಂತೆ. ಸಚಿವಾಲಯ ಕೊಟ್ಟಿರುವ ವರದಿ ಪ್ರಕಾರ ರಾಷ್ಟ್ರವ್ಯಾಪಿ ಇರುವ ಪ್ರತಿ ಭಾರತೀಯ ಸರಾಸರಿ 6.31 ಕೆ ಜಿ ಮೀನನ್ನು ತಿಂತಾನಂತೆ. ಲಕ್ಷದ್ವೀಪ ಆಯಿತು, ಗೋವಾ ಆಯಿತು, ಅಂಡಮಾನ್ ಆ್ಯಂಡ್ ನಿಕೋಬಾರ್ ಆಯಿತು, ಇನ್ನು ತ್ರಿಪುರ 4ನೇ ಸ್ಥಾನದಲ್ಲಿದೆ. ತ್ರಿಪುರದಲ್ಲಿ ಒಬ್ಬ ವ್ಯಕ್ತಿ ವಿತ್ ಆನ್ ಎವರೇಜ್ ಸುಮಾರು 25.53 ಅಂದರೆ ಆಲ್ಮೋಸ್ಟ್ 26 ಕೆ ಜಿ ಮೀನುಗಳನ್ನು ವರ್ಷಕ್ಕೆ ತಿಂತಾನಂತೆ. ವರದಿಯ ಪ್ರಕಾರ ಹೆಚ್ಚು ಮೀನು ತಿನ್ನುವವರು ಇರುವ ರಾಜ್ಯಗಳ ಪಟ್ಟಿಯ ಮುಂದಿನ ಅನುಕ್ರಮಣಿಕೆಯನ್ನು ಗಮನಿಸೋದಾದರೆ ಛತ್ತೀಸ್ಗಢದಲ್ಲಿ 19.7 ಕೆ ಜಿ, ಪುದುಚೇರಿಯಲ್ಲಿ 18.88 ಕೆ ಜಿ, ಮಣಿಪುರದಲ್ಲಿ ಸುಮಾರು 18.25 ಕೆ ಜಿ, ಕೇರಳದಲ್ಲಿ 17.93 ಕೆ ಜಿ, ಒಡಿಶಾದಲ್ಲಿ 16.34 ಕೆ ಜಿ, ಅಸ್ಸಾಂನಲ್ಲಿ 11.98 ಕೆ ಜಿ, ಉತ್ತರ ಪ್ರದೇಶದಲ್ಲಿ 11.09 ಕೆ ಜಿ, ಜಾರ್ಖಂಡ್ನಲ್ಲಿ 10.61 ಕೆ ಜಿ, ಇನ್ನು ನಮ್ಮ ಕರ್ನಾಟಕದಲ್ಲಿ 10.55 ಕೆ ಜಿ.
ಅಷ್ಟೇನ ಅಂತ ನಿಮಗೆ ಆಶ್ಚರ್ಯವಾಗಬಹುದು. ಕರ್ನಾಟಕದ ಕರಾವಳಿ ಪ್ರದೇಶ ಕಾರವಾರದಿಂದ ಕಾಸರಗೋಡಿನವರೆಗೆ ಹಬ್ಬಿದೆ. ಕರಾವಳಿ ಕರ್ನಾಟಕ ಸುಮಾರು 300 ಕಿಲೋಮೀಟರ್ ಉದ್ದ ಹಾಗೂ ಅಗಲ ಸುಮಾರು 50-60 ಕಿಲೋಮೀಟರ್ ಇದೆ. ಕರಾವಳಿ ತೀರದಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳನ್ನು ಹೊಂದಿರುವ ನಮ್ಮ ಕರ್ನಾಟಕ ಹಲವು ಪ್ರಮುಖ ಬಂದರುಗಳನ್ನು ಹೊಂದಿದೆ. ಇಲ್ಲಿ ವಾರ್ಷಿಕವಾಗಿ ಸರಾಸರಿ ಮೀನು ತಿನ್ನುವವರು ಇಷ್ಟೇನಾ ಅಂತ ನಿಮಗೆ ಅನ್ನಿಸಿರಬಹುದು, ಅಥವಾ ಈ ಬಗ್ಗೆ ನಿಮಗೆ ಅನುಮಾನ ಹುಟ್ಟಿರಬಹುದು. ಇಲ್ಲಿ ಒಬ್ಬ ಜಾಸ್ತಿ ತಿನ್ನಬಹುದು, ಮತ್ತೊಬ್ಬ ಕಡಿಮೆ ತಿನ್ನಬಹುದು. ಇದು ಒಟ್ಟು ಆ ಪ್ರದೇಶದಲ್ಲಿ ಇರುವ ಮೀನು ತಿನ್ನುವವರನ್ನ ಪರಿಗಣಿಸಿ ಮಾಡಲಾದ ಸರಾಸರಿ ಲೆಕ್ಕಾಚಾರ. ವರದಿಯಲ್ಲಿ ಹೇಳಿರುವ 10.55 ಕೆಜಿಗಿಂತ ಒಬ್ಬ ವ್ಯಕ್ತಿ ಜಾಸ್ತಿಯೂ ಮೀನನ್ನು ತಿನ್ನಬಹುದು. ಆದರೆ ಇದು ಯಾವುದೇ ಒಬ್ಬ ನಿರ್ದಿಷ್ಟ ವ್ಯಕ್ತಿ ತಿನ್ನುವ ಒಟ್ಟು ಕೆಜಿಯ ಲೆಕ್ಕಾಚಾರ ಅಲ್ಲ, ಇದು ಒಂದು ಸರಾಸರಿಯ ಲೆಕ್ಕ. ಹಾಗೆ ನಾವು ಒಂದು ಅಂದಾಜಿಗೆ ಕರಾವಳಿ ಕರ್ನಾಟಕದಲ್ಲಿ ಒಬ್ಬ ವ್ಯಕ್ತಿ ವಾರಕ್ಕೆ 2 ಕೆಜಿ ಮೀನು ತಿಂತಾನೆ ಅಂತಂದರೆ ವರ್ಷಕ್ಕೆ ಸುಮಾರು 24 ಕೆಜಿ ಆಗುತ್ತೆ. ಇದು ರೆಗ್ಯುಲರ್ ಆಗಿ ಮೀನು ತಿನ್ನುವವರು, ವಾರಕ್ಕೆ 1-2 ದಿನ ಮೀನು ತಿನ್ನುವವರು ಎಂಬೆಲ್ಲ ವಿಚಾರವನ್ನ ಒಳಗೊಳಿಸಿ ಮಾಡಿರುವ ಸರಾಸರಿ ಲೆಕ್ಕಾಚಾರ. ಇರಲಿ ಬಿಡಿ, ಇನ್ನು ಕರ್ನಾಟಕ ಆದ್ಮೇಲೆ ತಮಿಳುನಾಡಿನಲ್ಲಿ 9.3 ಕೆಜಿ, ಮೇಘಾಲಯದಲ್ಲಿ 9 ಕೆಜಿ, ಆಂಧ್ರ ಪ್ರದೇಶದಲ್ಲಿ 8.91 ಕೆಜಿ, ಜಮ್ಮು ಮತ್ತು ಕಾಶ್ಮೀರದಲ್ಲಿ 6 ಕೆಜಿ, ಮಧ್ಯಪ್ರದೇಶದಲ್ಲಿ 4.87 ಕೆಜಿ, ಮಹಾರಾಷ್ಟ್ರದಲ್ಲಿ 4.72 ಕೆಜಿ, ಅರುಣಾಚಲ ಪ್ರದೇಶದಲ್ಲಿ 3.65 ಕೆಜಿ ಮತ್ತು ಮಿಜೋರಾಂನಲ್ಲಿ 3.38 ಕೆಜಿ ಮೀನನ್ನು ತಿಂತಾರಂತೆ. ವರದಿಯ ಪ್ರಕಾರ ರಾಜಸ್ಥಾನದಲ್ಲಿ ಒಬ್ಬ ವ್ಯಕ್ತಿ ವಾರ್ಷಿಕವಾಗಿ ಸರಾಸರಿ ಕೇವಲ 0.01 ಕೆಜಿ ಮೀನು ತಿಂತಾರಂತೆ. ಇದು ಆಗಲೇ ಹೇಳಿದ ಹಾಗೆ ಕೇಂದ್ರ ಮೀನುಗಾರಿಕಾ ಸಚಿವಾಲಯ ಕೊಟ್ಟ ಸರಾಸರಿ ಲೆಕ್ಕಾಚಾರ. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಇರುವ ಆಹಾರ ಸೇವಿಸುವ ಸಾಮರ್ಥ್ಯದಲ್ಲಿ ವ್ಯತ್ಯಾಸವಿರಬಹುದು. ಒಬ್ಬ ಜಾಸ್ತಿ ಸೇವಿಸಬಹುದು, ಇನ್ನೊಬ್ಬನಿಗೆ ಕಡಿಮೆ ಪ್ರಮಾಣದಲ್ಲಿ ಸೇವಿಸುವ ಸಾಮರ್ಥ್ಯವಿರಬಹುದು. ಆ ರೀತಿ ಒಬ್ಬ ವ್ಯಕ್ತಿಯನ್ನೇ ಪರಿಗಣಿಸಿ ಲೆಕ್ಕ ಮಾಡುವುದಕ್ಕೆ ಹೋದರೆ ಈ ರಿಪೋರ್ಟ್ನಲ್ಲಿ ಒಂದಿಷ್ಟು ವ್ಯತ್ಯಾಸ ಬರಬಹುದೇನೋ ಗೊತ್ತಿಲ್ಲ. ಏನೇ ಇರಲಿ, ಹೀಗೊಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಬಂದಿದೆ ಎಂಬುದನ್ನು ಹೇಳುವ ಉದ್ದೇಶ ನಮ್ಮದಾಗಿತ್ತು ಅಷ್ಟೇ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇವೆ. ನಮಸ್ಕಾರ.